ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಜಾಲತಾಣದಲ್ಲಿ ಸತೀಶ್ ಜಾರಕಿಹೊಳಿ ಪರ ದೊಡ್ಡ ಮಟ್ಟದ ಅಭಿಯಾನವೇ ಶುರುವಾಗಿದೆ. ನೋಡಿ, ಕಾಂಗ್ರೆಸ್ ಮನೆಯಲ್ಲಿ ಈಗ ಸಿಎಂ ಕುರ್ಚಿ ಫೈಟ್ ತಾರಕಕ್ಕೇರಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಸತೀಶ್ ಜಾರಕಿಹೊಳಿ ಪರ ದೊಡ್ಡ ಮಟ್ಟದ ಅಭಿಯಾನವೇ ಶುರುವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಲಿ, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅಭಿಮಾನಿಗಳು ಪೋಸ್ಟ್ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ಗ್ರೂಪ್ ಕೂಡ ಕ್ರಿಯೇಟ್ ಆಗಿದೆ. ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು. ರಾಹುಲ್ ಗಾಂಧಿ ಭೇಟಿಯ ಬಳಿಕ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇರೋದು ನೋಡಿ, ಗಮನಿಸ್ತಾ ಇದ್ದೀರಾ. ನೆಕ್ಸ್ಟ್ ಸಿಎಂ ಆಫ್ ಕರ್ನಾಟಕ ಸತೀಶ್ ಜಾರಕಿಹೊಳಿ, ಪಕ್ಷದ ವರಿಷ್ಠರು ಸಿದ್ದರಾಮಯ್ಯ ಅವರ ಒಪ್ಪಿಗೆ ಪಡೆದು ಅವರ ಬದಲಿಗೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅಂತ ಹೇಳಿಬಿಟ್ಟು ಒಂದಷ್ಟು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಾದ್ಯಂತ ಹರಿದಾಡ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಯಾಕಂದರೆ ಈ ಮೂಡಾ ಹಗರಣ ಏನಿದೆ, ಈ ಮೂಡಾ ವಿಚಾರ ಬೆಳಕಿಗೆ ಬಂದ ಮೇಲಂತೂ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದರೆ ಒಳಗೊಳಗೆ ಮೇಲ್ನೋಟಕ್ಕಷ್ಟೇ ಸಿದ್ದರಾಮಯ್ಯ ಅವರು ಮುಂದುವರಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ನಾಯಕರು. ಆದರೆ ಒಳಗೊಳಗೆ ತಾ ಮುಂದು ನಾ ಮುಂದು ಅಂತ ಹೇಳಿ ಸಿಎಂ ರೇಸಲ್ಲಿ ಸಾಕಷ್ಟು ಜನ ಇರೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇರೋದ್ರಿಂದ ಆ ಪೋಸ್ಟ್ಗಳ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಹಾಕಿದ್ರೆ ಅದು ರಾಜ್ಯದ ಅಭಿಪ್ರಾಯ ಆಗಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುವ ನಂಬಿಕೆ ಇದೆ, ಸಿದ್ದರಾಮಯ್ಯ ಪರ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೇನೆ, ಎಲ್ಲಿಯೂ ನಾನೇ ಸಿಎಂ ಆಗ್ತೀನಿ ಅಂತ ಯಾರೂ ಕೂಡ ಹೇಳಿಲ್ಲ. 2028ಕ್ಕೆ ಸಿಎಂ ಆಗುವಂಥ ತಯಾರಿ ಇದೆ ನಮ್ಮದು, ಅಲ್ಲಿಯವರೆಗೆ ಅಭಿಮಾನಿಗಳು ಕಾಯಬೇಕು ಅಂತ ಹೇಳಿ ಅಭಿಮಾನಿಗಳಿಗೆ ಹೇಳಿರೋದು ಸತೀಶ್ ಜಾರಕಿಹೊಳಿ ಅವರು. 2028ಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ ನಾವು, ಸೊ ಅಲ್ಲಿಯವರೆಗೂ ಕೂಡ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತನೆ ಮಾಡಿ ಅಂತ ಹೇಳಿರೋದು ಸತೀಶ್ ಜಾರಕಿಹೊಳಿ ಅವರು. ಏನೊಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆಯಲ್ಲ ಸಾಮಾಜಿಕ ಜಾಲತಾಣದಲ್ಲಿ, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿಬಿಟ್ಟು ಆ ಪೋಸ್ಟ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದ ಅಭಿಪ್ರಾಯ ಆಗೋಲ್ಲ, ಯಾರೋ ಒಬ್ರು ಹಾಕಿರ್ತಾರ ಕುಂತು, ಅದು ಬೇರೆ ವಿಚಾರ. ಸ್ಟಾರ್ಟ್ ಹಂಗ ಎಲ್ಲ ಕಡೆ ಮಾಡ್ ನಾವು ಆಗ್ತೋ ಅಂತ ನಮ್ಮವ್ರು ಹಾಕ್ತಾರ ಅಷ್ಟೇ, ಬೇರೆಯವ್ರ ನಾವು ಆಗ್ತ ನಾವು ಆಗ್ತು ಅಂತ ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂತ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ, ಕಾಂಗ್ರೆಸ್ನ ಒಳಗೊಳಗೆ ಸಿಎಂ ರೇಸಲ್ಲಿ ಸಾಕಷ್ಟು ಜನರಿದ್ದಾರೆ, ಅದಂತೂ ದಿನನಿತ್ಯ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಮುಂಚೂಣಿಯಲ್ಲಿರೋದು ಸತೀಶ್ ಜಾರಕಿಹೊಳಿ ಅವರು. ದೆಹಲಿಗೆ ಹೋಗಿ ಬಂದ ಮೇಲೆ ಈ ಸಿಎಂ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಒಂದಷ್ಟು ಪೋಸ್ಟ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಏನ್ ರಿಯಾಕ್ಟ್ ಮಾಡಿದ್ರು ಮಂಜುನಾಥ್? ಹೌದು ಪೂರ್ಣಿಮಾ, ಏನಿವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾತನಾಡಿದಂತ ಸತೀಶ್ ಜಾರಕಿಹೊಳಿ ಅವರು, ಈಗ ನಮ್ಮ ಅಭಿಮಾನಿಗಳು ನಮ್ಮ ಮೇಲಿನ ಪ್ರೀತಿಗೋಸ್ಕರ ಅವರು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, ಮುಂದಿನ ಸಿಎಂ ನಾನೇ ಅಂತ ಹೇಳಿ ಅವರು ಪೋಸ್ಟ್ ಅನ್ನ ಹಾಕ್ತಾರೆ. ಆದ್ರೆ ಕರ್ನಾಟಕದ ಜನ ಅದನ್ನ ತೀರ್ಮಾನ ಮಾಡಬೇಕು. ಈಗಾಗಲೇ ಮೂಡಾ ಹಗರಣದಲ್ಲಿ ಸಿಲುಕಾಕೊಂಡಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಪ್ರಕರಣ ಈಗಾಗಲೇ ಕೋರ್ಟ್ ನಲ್ಲಿ ಇದೆ. ಕೋರ್ಟ್ ನ ಪ್ರಕರಣ ಯಾವ ತರನಾಗಿ ಬರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಕಾದು ನೋಡಿದ ನಂತರ ನನ್ನ ಕನಸು ಇದ್ದಿದ್ದು 2028ಕ್ಕೆ ನಾನು ಸಿಎಂ ಆಗ್ಬೇಕಂತೇಳಿ ಈಗಾಗಲೇ ಅನೇಕ ಜನರು ಸಹ ನಾನು ಸಿಎಂ ಆಗ್ಬೇಕು, ನೀನ್ ಸಿಎಂ ಆಗ್ಬೇಕು ಅಂತ ಹೇಳಿ ಮಾಧ್ಯಮ ಮುಂದೆ ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಟ್ಟಿದ್ರು ಸಹ ಆದ್ರೆ ಇಲ್ಲಿವರೆಗೂ ನಾನು ಯಾವ್ದೋ ಒಂದು ಸಿಎಂ ಕನಸನ್ನ 2028ಕ್ಕೆ ಕಂಡಿದ್ದೇನೆ, ಆದ್ರೆ ಈಗ ನಾನು ಕಂಡಿಲ್ಲ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ. ಅದೇ ತರನಾಗಿ ಎಂಪಿ ಪಾಟೀಲ್ ಅವ್ರಿಗೆ ತಿರುಗೇಟ್ ಕೊಡ್ತಾರೆ. ಸತೀಶ್ ಜಾರಕಿಹೊಳಿಗಿಂತಲೂ ನಾನೇ ಮೊದಲು ಸೀನಿಯರ್ ಅಂತ ಹೇಳಿ ಎಂಪಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ರು. ಹೇಳಿಕೆಗೆ ಅವತ್ತು ಪ್ರತಿಕ್ರಿಯೆ ನೀಡಿದಂತ ಸತೀಶ್ ಜಾರಕಿಹೊಳಿ ಅವರು
ಈಗ ಎಂ ಬಿ ಪಾಟೀಲ್ ಆಗಿರ್ಬೋದು ಮತ್ತು ಏನು ದೇಶಪಾಂಡೆ ಆಗಿರ್ಬೋದು ಈಗಾಗಲೇ ನಾನು ಸಿಎಂ ಅಭ್ಯರ್ಥಿ ಅಂತೇಳಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಆದ್ರೆ ಸಿಎಂ ಆಗಿ ಮುಂದುವರಿಯುವಂತವ್ರು ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಯಾಕಂದ್ರೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಏನು ಮೂಡ ಹಗರಣದಲ್ಲಿ ಸಿಲುಕಾಕೊಂಡಂತಹ ಸಿದ್ದರಾಮಯ್ಯ ಆ ಒಂದು ಪ್ರಕರಣದಿಂದ ಹೊರಗೆ ಬರ್ತಾರೆ ಅಂತ ಹೇಳಿ ಅವ್ರು ಹೇಳಿಕೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಜನರು ಹೇಳಿಕೆ ಕೊಟ್ಟಿದ್ರು ಸಹ ಹೈಕಮಾಂಡ್ ಒಂದು ಕೆಲಸದ ನಿಮಿತ್ತ ನಾನು ದೆಹಲಿಗೆ ಹೋದಾಗ ಹೈಕಮಾಂಡ್ಗೆ ಭೇಟಿಯಾಗಿ ಇಲ್ಲಿ ಬರುವಂತಹ ಬೆಳವಣಿಗೆ ಏನಾಗ್ತಾ ಇದೆ ಅಂತ ಹೇಳಿ ಆ ಒಂದು ಹೇಳಿಕೊಡುವುದು ನಮ್ಮ ಧರ್ಮ. ಯಾಕಂದ್ರೆ ಹೈಕಮಾಂಡ್ ಮುಂದೆ ಕರ್ನಾಟಕದಲ್ಲಿ ಆಗುವ ರಾಜಕೀಯ ಚಟುವಟಿಕೆಗಳಾಗಿರ್ಬೋದು ಮತ್ತು ಕಾಮಗಾರಿಗಳಾಗಿರ್ಬೋದು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಸಮಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈ ಕರ್ನಾಟಕದಲ್ಲಿ ಆಗುವಂತ ಆಗುಹೋಗುಗಳನ್ನ ತಿಳಿಸಿ ಹೇಳಿದೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಸಿಎಂ ಆಗ್ತೀನಿ ಅಂತೇಳಿ ಅವರ ಮುಂದೆ ಪ್ರಸ್ತಾವನೆ ಇಟ್ಟಿಲ್ಲ ಅಂತೇಳಿ ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.